ಎಷ್ಟು ದಿವಸದಿಂದ ನಡೀತಾ ಇದೆ ಇದು? ಸರ್ ಇವತ್ತೇ ಫಸ್ಟ್ ಸರ್. ಯಾಕೆ ಸರ್? ಯಾಕ ಇಬ್ರು ಬಟ್ಟೆ ಬಿಚ್ಕೊಂಡು ಕಬಡಿ ಆಡ್ತಾ ಇದ್ರಲ್ಲ ಅದಕ್ಕೆ. ಸರ್ ಏನ್ ಸರ್ ಸೆಕೆಂಡ್ ಸೆಟಪ್ಪ ಕೈನ ತೆಗೆದು ಕೊಟ್ಟೆ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ನನ್ನ ಬೆಡ್ರೂಮ್ ಒಳಗೆ ನನ್ನೇನು ತಿನ್ನ ಸೆಕೆಂಡ್ ಸೆಟ್ ಅಪ್ ಅಂತೀವಿ. ಏ ನೀನ್ ಏನೇ ಕಮ್ಮಿ ಮಾಡ್ದೆ, ಬಟ್ಟೆ ಕೇಳದೆ ಕೊಡಿಸ್ತೆ, ನೆಕ್ಲೆಸ್ ಕೇಳದೆ ಕೊಡಿಸ್ತೆ, ಬಳೆ ಕೇಳದೆ ಕೊಡಿಸ್ತೆ, ಮಗುನು ಕೇಳ್ದೆ. ಸರ್ ನನ್ ಕೇಳಿಲ್ಲ ಸರ್. ಅಲ್ಲಿ ಕೇಳಿಲ್ಲ, ಇಲ್ಲೇಕೆ ಕೇಳ್ದೆ? ಶಾಂತಪ್ಪ ಅಪ್ಪ ಯಾರವ್ರು? ನಾನು ಅವಾಗ್ಲೂ ಹೇಳ್ದಂಗೆ ಆ ದಡಿನ ತಪ್ಪಿಸ್ಕೊಳಕ್ಕೆ ಈ ಬೀರಲ್ ಬಚ್ಚಿಕೊಂಡೆ. ನಾನ್ ನಂಬಲ್ಲ, ನನಗೆ ಈ ಸಂಬಂಧ ಬೇಕಾಗಿಲ್ಲ. ಈ ಕ್ಷಣನೇ ಡೈವರ್ಸ್ ಮಾಡ್ತಾ ಇದ್ದೀನಿ. ನೀನ್ ಕಂಟಿನ್ಯೂ ಮಾಡ್ಕೋ. ಕಂಟಿನ್ಯೂ ಇವ್ರನ್ನ ನಾನು ತಪ್ಪಲ್ವಾ ಸರ್? ಯಾವ್ದು ತಪ್ಪು? ಏನು ಮಾಡ್ಲಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಈ ಅಡ್ರೆಸ್ ಸಿಗ್ತಾ ಇಲ್ಲ, ಹುಡ್ಕೊಡು. ನಿಮ್ಮ ಇದನ್ನೆಲ್ಲ ಹೇಳತಾನೆ, ನಿಂತ್ಕೊಡ್ರೆ ತಾನೆ ಕೊಡು. ತಗೋ ಕಳಲಿ. ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್, ಕೇರ್ ಆಫ್ ಸರಾಯ್ ಮಾಂಕ್, 90 ಸೆಂದಿ ಮ್ಯಾನ್ಷನ್, ವಿಸ್ಕಿ ಕೋಟಸ್ ಬ್ರಾಂಡಿ ಕಾಲೋನಿ. ಈ ಅಡ್ರೆಸ್ ಹುಡ್ಕೋದು ನನಗೆ ಚಾಲೆಂಜ್ ಆಗ್ಬಿಟೈತೆ. ನನಗೆ ಟೋಟಲ್ ಚಾಲೆಂಜ್ ಆಗಿದೆ. ಹೆಲ್ಪ್ ಮಾಡಪ್ಪ. ಹೆಲ್ಪ್ ಮಾಡಲ್ಲ. ಕಲ್ಯಾಣಿ ನೆಪೋಲಿಯನ್ ಸರಾಯ್ ಸೆಂದಿ ಮ್ಯಾನ್ಷನ್ ವಿಸ್ಕಿ ಬ್ರಾಂಡಿ ಕಾಲೋನಿ ಎಲ್ಲೋ ನೋಡಿದೀನಿ, ಕೇಳಿದೀನಿ, ಅದಕ್ಕೆ ನಮ್ಕೊ ಬರ್ತಿಲ್ವಲ್ಲ. ಇದು ನ್ಯಾಯನಾ ನಿನ್ಗೆ? ಎಲ್ಲೋ ನೋಡಿದೀನಿ ಅಂತೀಯ, ಎಲ್ಲೋ ಕೇಳಿದೀನಿ ಅಂತೀಯ, ಗೊತ್ತಿಲ್ಲ ಅಂತೀಯ. ಸ್ವಲ್ಪ ಮೆದ್ಲಿಗೆ ಮಳೆ ಹೊಡ್ಕೊಂಡು ಜ್ಞಾಪಿಸ್ಕೋ. ಇಲ್ಲ ಸರ್, ಜ್ಞಾಪಕ ಬರ್ತಿಲ್ಲ ಸರ್. ಹೇಳಲ್ಲ ಹೇಳಮ್ಮ. ಇಲ್ಲ ಸರ್ ಗೊತ್ತಿಲ್ಲ ಸರ್. ಹೇಳಲ್ಲ ಅಂದ್ರೆ ಕಣ ಏನೇನ್ ಬಿಡಲ್ಲ ಕಣ. ಸರ್ 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 ಬನ್ನಿ ಸರ್, ಬನ್ನಿ ಬನ್ನಿ ಸರ್. ನೋಡಿ ಸರ್, ಹಿಂಗೆ ಹೋದ್ರೆ ವಿಜಯ ಮಲ್ಯ ರೋಡು ಸರ್, ಪಕ್ಕಕ್ಕೆ ಕೋಡೆ ಕ್ರಾಸ್ ಸರ್, ಅಲ್ಲಿ ಕಾಣ್ತಿದೆಯಲ್ಲ ಸರ್, ಜೆ ಪಿ ನಾರಾಯಣ ಸ್ವಾಮಿ ಸೂಪರ್. ಹಂಗ್ ಹೋಗಿ ಸರ್, ಲೈಫಲ್ಲಿ ಯೂಟರ್ನ್ ತಗೋತೀರಾ? ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್. ಇಷ್ಟೇ ಸರ್ ನಡೆದಿದ್ದು? ಅಷ್ಟೇನಾ? ಎಷ್ಟು ದಿವಸದಿಂದ ನಡೀತಾ ಇದೆ ಇದು? ಸರ್ ಇವತ್ತೇ ಫಸ್ಟ್ ಸರ್. ಯಾಕ ಸರ್? ಯಾಕ ಇಬ್ರು ಬಟ್ಟೆ ಬಿಚ್ಕೊಂಡು ಕಬಡಿ ಆಡ್ತಾ ಇದ್ರಲ್ಲ ಅದಕ್ಕೆ. ಸರ್ ಏನ್ ಸರ್ ಸೆಕೆಂಡ್ ಸೆಟಪ್ಪ ಕೈನ ತೆಗೆದು ಕೊಟ್ಟೆ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ನನ್ನ ಬೆಡ್ರೂಮ್ ಒಳಗೆ ನನ್ನೇನ್ ತಿನ್ನ ಸೆಕೆಂಡ್ ಸೆಟಪ್ ನಿಮ್ಮ ಸರ್. ನನಗೆ ಯಾವ ಸಂಬಂಧ ಇಲ್ಲ ಸರ್, ಬೇಕಾ ಹಣೆ ಮಾಡಿ ಹೇಳ್ತೀರಾ? ತೆಗಿಯೋ ಕೈ ನನ್ನ ಮಗನೇ. ಏ ನೀನ್ ಏನೇ ಕಮ್ಮಿ ಮಾಡ್ದೆ, ಬಟ್ಟೆ ಕೇಳ್ದೆ ಕೊಡಿಸ್ತೆ, ನೆಕ್ಲೆಸ್ ಕೇಳ್ದೆ ಕೊಡಿಸ್ತೆ, ಬಳೆ ಕೇಳ್ದೆ ಕೊಡಿಸ್ತೆ, ಮಗುನು ಕೇಳ್ದೆ. ಸರ್ ನನ್ ಕೇಳಿಲ್ಲ ಸರ್. ಅಲ್ಲಿ ಕೇಳಿಲ್ಲ, ಇಲ್ಲೇಕೆ ಕೇಳ್ದೆ? ಶಾಂತಪ್ಪ ಅಪ್ಪ ಯಾರವ್ರು? ನಾನು ಅವಾಗ್ಲೂ ಹೇಳ್ದಂಗೆ ಆ ದಡಿನ ತಪ್ಪಿಸ್ಕೊಳಕ್ಕೆ ಈ ಬೀರಲ್ ಬಚ್ಚಿಕೊಂಡೆ. ನಾನ್ ನಂಬಲ್ಲ, ನನಗೆ ಈ ಸಂಬಂಧ ಬೇಕಾಗಿಲ್ಲ. ಈ ಕ್ಷಣನೇ ಡೈವರ್ಸ್ ಮಾಡ್ತಾ ಇದ್ದೀನಿ. ನೀನ್ ಕಂಟಿನ್ಯೂ ಮಾಡ್ಕೋ. ಕಂಟಿನ್ಯೂ ಇವ್ರನ್ನ ನಾನು ತಪ್ಪಲ್ವಾ ಸರ್? ಯಾವ್ದು ತಪ್ಪು? ಅಯ್ಯೋ ಮೇಡಮ್ ಸಾರಿ, ಮೇಡಮ್ ಸಾರಿ. ಅಯ್ಯೋ ಲೌಡ್ ಸ್ಪೀಕರ್ ಹೋದ್ರೆ ಹೋಗಿ, ನೀವು ಲೈಟ್ ಆಗಿ ಟಿಫನ್ ಮಾಡಿ. ಅಯ್ಯೋ ಅಫೆನ್ಸ್ ಮೇಡಮ್, ಟಿಫನ್ ಅಫೆನ್ಸ್. ಅಯ್ಯೋ ನಮ್ ದೊಡ್ಡಣ್ಣ ಇದ್ದಂಗೆ ನಾನಂತನಲ್ಲ. ಫಸ್ಟ್ ಮೀಟ್ ಅಲ್ಲಿ ಜಗಳ ಆಯ್ತು, ಸೆಕೆಂಡ್ ಮೀಟ್ ಅಲ್ಲಿ ಫ್ರೆಂಡ್ಶಿಪ್ ಆಯ್ತು. ನೀವೇನೇ ಹೇಳಿ, ನೀವ್ ಹೇಳೋ ಕತೆ ಅಂತೂ ನನಗ್ ನಂಬಕ್ ಆಗ್ತಿಲ್ಲ. ಕರ್ಮ ಕಣ್ರಿ, ನಮ್ಮನ್ನ ಯಾ ನನ್ ಮಗನ ನಂಬಲ್ವಲ್ರಿ? ಅಲ್ರಿ, ಎಲ್ರು ಎಲ್ಲದಕ್ಕೂ ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ಒಳ್ಳೆಯವನು ಅಂತ ಒಬ್ ನನ್ ಮಗನ ಸರ್ಟಿಫಿಕೇಟ್ ಕೊಡಲ್ವಲ್ರಿ? ನಾನ್ ಕೊಡ್ತೀನಿ. ನನ್ನ ಮಗನೇ ಯೋಗ ಪುರುಷ ಹಾಕೋಣ ನೀನು. ಕಬಡಿ 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 ನೀವು ನನ್ ನಂಬಲ್ವಾ? ನಾನ್ ನಂಬ್ತೀನಿ. ಹೌದು, ನೆಕ್ಸ್ಟ್ ಟಿಫಿನ್ ಪ್ರೋಗ್ರಾಮ್ ಯಾವಾಗ?
ಟಿಫಿನ್ ಆಯ್ತು ನಮ್ಗೆ ಆತರಲ್ಲ ಅಭ್ಯಾಸ ಇಲ್ಲ ಮೇಡಮ್. ಹೆಣ್ಣ ನಮ್ಗೆ ಯಾನನ್ ಮಗ ಹೆಣ್ಣು ಕೊಡ್ತಾನೆ, ಹೆಣ್ಣು ಇಲ್ಲ ಮದುವೆನು ಇಲ್ಲ. ಸರಿ ಮೇಡಮ್ ಆಗುತ್ತೆ, ನಾನ್ ಹೇಳ್ತಾ ಇದ್ದೀನಿ ನಿಮಗೆ ಹೆಂಡತಿ ಆಗೋ ಹುಡುಗಿ ಗಾಡಿ ನಂಬರ್ 6667 ಮೇಲೆ ಬರ್ತಾಳೆ, ಬಂದ್ ನೋಡಿ. ಬಾಯ್. 6667 ಯಾವ್ದ್ರ ಬರ್ತಾಳ? ಲಾರಿ ಬರ್ತಾಳ, ಬಸ್ ಅಲ್ಲಿ ಬರ್ತಾಳ. ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಯಾವ್ದೋ ಸಾಂಗಲ್ ನೀನ್ ಹೇಳ್ದಂಗೆ ಕಳ್ಸು. 25 ಲಕ್ಷ ಕೊಟ್ಬಿಡು ಕೊಟ್ಬಿಡು ಕೊಟ್ಬಿಡು. ಹೇ ಯಾರಮ್ಮ ನೀನು ಸೈಡ್ ಪ್ಲೀಸ್. ಬಾವಾ ಡೈರೆಕ್ಟ್ರು ಅಪರೂಪಕ್ಕೆ ಹೀರೋ ರೇಂಜ್ ಒಂದು ಸಾಂಗ್ ಕೊಟ್ಟವ್ರೆ, ಹೆಂಗೋ ಡ್ಯೂಟ್ ಆಡ್ಕೋತೀನಿ, ಯಾಕೆ ಹಾಳು ಮಾಡ್ತೀಯಾ? ನನಗೆ 25 ಲಕ್ಷ ಡ್ಯೂ ಇಟ್ಬಿಟ್ಟು ಇಲ್ಲಿ ನೀನ್ ಡ್ಯೂಯಟ್ ಆಡ್ತಾ ಇದ್ಯಾ? ಅದು ಇಂಥ ಪಾರ್ಕ್ ಅಲ್ಲಿ 25 ಲಕ್ಷ ಕೊಡೋ, ಏನ್ ಬೇಕಾದ್ರೆ ಮಾಡ್ತೀಯ? ಬಾವಾ ಒಂದು ಮುತ್ತಿಕ ಮಾಡ್ತೀನಿ ಕಣ. ಫಸ್ಟ್ ನಾನು 25 ಲಕ್ಷ ಎತ್ತಿಕೋ, ಆಮೇಲೆ ಎಷ್ಟು ಬೇಕಾದ್ರೆ ನೀನು ಮುತ್ತಿಕೋ. ನೀನ ಇಲ್ಲೂನ ಅಡ್ರೆಸ್ ಪ್ಲೀಸ್. ಯಾಕೆ ಸರ್ ಎಲ್ಲರೂ ನನ್ಗೆ ಹಿಂಗೆ ಮಾಡ್ತೀರಾ? ಸರ್ ನನಗೊಂದು ಪರ್ಸನಲ್ ಅಡ್ರೆಸ್ ಸಿಕ್ಕಿದೆ, ಪರ್ಮನೆಂಟ್ ಮಾಡ್ಕೋತೀನಿ, ಬಿಟ್ಬಿಡಿ ಸರ್. ಮಿಸ್ಟರ್ ನಿನ್ ಪರ್ಸನಲ್ ಅಡ್ರೆಸ್ ಏನೋ ಸಿಕ್ಬಿಡ್ತು ಸರ್. ನನ್ನ ಓನ್ ಪರ್ಸನಲ್ ಅಡ್ರೆಸ್ ಸರ್ ಹೇಳೋದು. ಅಡ್ರೆಸ್ ಪ್ಲೀಸ್. ಅಡ್ರೆಸ್ ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್ ಬ್ರಾಂದಿ ಕ್ವಾರ್ಟರ್ಸ್. ನನಗೆ ಗೊತ್ತಿಲ್ಲ, ನಾನು ಹೇಳಲ್ಲ, ಗೊತ್ತಿದ್ರು ಹೇಳಲ್ಲ. ಹೋಗಲಿ. ಐ ಬೇಡಣ, ಒಂದ್ ಕೂಡ ಆರ್ಡರ್ ಎಲ್ಲ ನಂಬ್ಕೊಂಡ್ಬಂದ್ರೆ ಸಿಗದಿ ರಡ್ಡಿ ಅಲ್ಲ ಕಣೋ. ನಿನ್ ಸಾವು ಬೆಂಕಿ ಅಂತ ಬಂದವ್ರಿಗೆಲ್ಲ ನೀರ್ ಸುರಿದು ಹೊಗೆ ಹಾಕಿರೋ ನನ್ನ ಮಗ ನಾನು, ಗೊತ್ತಾಯ್ತಾ? ಅದೃಷ್ಟ ನೋಡೋಣ. ಪಾ ತಂದೆ ಅಲ್ವೋ ಈ ರಮ್ಮು ಜಿನ್ನು ವಿಸ್ಕಿ ಬ್ರ್ಯಾಂಡಿ ಅಂತ ತಂದಿಟ್ಬಿಟ್ರೆ ನಾನ್ ಕುಡಿದು ಬಿಡ್ತೀನ? ಈ ಕುಡಿತ ಅನ್ನೋದು ಲೈಫ್ ಅನ್ನ ಸ್ಪಾಯಿಲ್ ಮಾಡುತ್ತೆ ಅಂತ ಪೇಪರ್ ಅಲ್ಲಿ ಹಾಕಿದ್ರು. ಸೊ ನಾನ್ ಕುಡಿಯೋದಿಲ್ಲಪ್ಪ. ಒಳ್ಳೇದಪ್ಪ, ಕುಡಿಯೋದ್ ಬಿಟ್ಬಿಡು. ಯಾಕ್ ತಂದೆ ಅಷ್ಟೊಂದ್ ಅರ್ಜೆಂಟಾ? ಹೌದು ಅರ್ಜೆಂಟ್. ನಾನೊಂದ್ ಅಡ್ರೆಸ್ ಹುಡುಕ್ಬೇಕು, ಹುಡುಕಿ ಹುಡುಕಿ ಸುಸ್ತಾ ಬಿಡಿದೀನಿ. ಆದ್ರೆ ಬಿಡಲ್ಲ. ಯಾವ್ದಪ್ಪ ಅಂತ ಅಡ್ರೆಸ್ಸು? ತಗೊಳ್ಳಿ ಸಮೇ. ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕೇರ್ ಆಫ್ ಸರಾಯ್ಮಾ 90 ಮ್ಯಾರೇಜ್ ವಿಸ್ಕಿ ಕ್ವಾರ್ಟರ್ಸ್ ಬ್ರ್ಯಾಂಡಿ ಕಾಲೋನಿ. ಏನ್ ಗುರು ಒಂದೊಂದು ಹೆಸರು ಹೇಳ್ತಾ ಇದ್ರೆ ಆಮ್ಲೆಟ್ ಚಿಪ್ಸ್ ಎಲ್ಲ ಸಾತ್ ಕೊಟ್ಟು ಕುಡಿಬಾ ಅಂತ ಕರಿತಿರೋ ಹಾಗಿದೆ. ನನ್ ಕೈ ತರ್ಕೊಳಕ್ ಆಗ್ತಿಲ್ಲ, ಕುಡಿದು ಬಿಡ್ತೀನಿ ಗುರು. ಆಶೀರ್ವಾದ ಮಾಡು ಗುರು. ಪೇಪರ್ ಅಲ್ಲಿ ಹಾಕಿದ್ರು ಅಂತ ಕುಡಿಯೋದ್ ಬಿಟ್ಬಿಟ್ಟಿದ್ದಲ್ಲ, ಈಗ ನೋಡು ಬಾಟಮ್ ಸಿಪ್ ನಾ ಗಂಟ್ಲಿಗೆ ಹೆಂಗ್ ಇಳಿಸ್ತಾ ಇದ್ದೆ. ಪೊಲೀಸ್ ಸ್ಟೇಷನ್ ತಾನೆ ಈ ಅಡ್ರೆಸ್ ಹುಡ್ಕೊಂಡ್ ಬಂದ್ರಲ್ಲೇ ರುಗ್ರಾಮ್, ಅದೇನ್ ಗ್ಯಾರಂಟಿ ನೋಡ? ಕಳ್ದೋಗಿರೋ ಎಂಟ್ರನ್ನೆಲ್ಲ ಹುಡ್ಕೊಡ್ತೀರಾ? ನನ್ನ ಅಡ್ರೆಸ್ ಕಳ್ದೋಗಿದೆ, ಹುಡ್ಕೊಂಡ್ ಬಂದ್ರು. ಏಯ್ ಏನ ಬೇಕ್ ನಿಂಗೆ? ನಾ ವಾಚ್ಮ್ಯಾನ್ ಹತ್ರ ಎಲ್ಲ ಮಾತಾಡೋಣ. ಏಯ್ ನಾನ್ ಪೊಲೀಸ್ ಕೂಡ. ನಾನು ನಮಗ್ ನಂಬಿಕೆ ಇಲ್ಲ, ಬರ್ಪಿ ಮಾರೋ ಅಂತಾರ ಇದ್ಯಾ? ನೀನ್ ಕಡು ಮಾರೋ ಅಂತಾರ ಇದ್ಯಾ? ಸರ್ ನೋಡಿ ಸರ್, ನಾನು ಪೊಲೀಸ್ ಅಂದ್ರೆ ನಂಬ್ತಾ ಇಲ್ಲ ಸರ್ ಇವನು. ನಮಗೆ ನಂಬಿಕೆ ಇಲ್ಲ, ಅವನ ಹೆಂಗ್ ನಂಬ್ತಾನ? ಕರೆಕ್ಟ್ ಆಗಿ ಹೇಳಿದ್ರಿ ಸಮಿ. ಏಯ್ ನಸ್ಯ ತೆಗೆದು ಕಣ್ಗೆ ಹಾಕ್ಬಿಡ್ತೀನಿ, ಕಾರತ್ ಬಿಡಿ ನೀನ್ ಪ್ಯಾಂಟ್ ಒಳಗಡೆ. ಯಾರೋ ನೀನು ನೋಡಕ್ ಒಳ್ಳೆ ಬುಲ್ಡೋಜರ್ ಟೂಬ್ ಇದ್ದಂಗ ಇದ್ಯಾ? ತೆಗೆದು ಕೊಟ್ಟೆ ಅಂದ್ರೆ ಪಂಚರ್ ಆಗೋಗ್ಬಿಡ್ತೀಯ. ನೀವೇನೋ ನೋಡೋದಕ್ಕೆ ಸೈಕಲ್ ಟೂಬ್ ಇದ್ದಂಗ ಮಾತಾಡ್ತೀರಾ? ಇದು ಪೊಲೀಸ್ ಏಟು. ಹೊಡೆದಿದ್ದು 3 ಸ್ಟಾರ್. ಏಯ್ ಟೂಲರ್ ಸಿಕ್ಸ್, ಈ ನನ್ನ ಮಗನ ಲಾಕಪ್ ಹಾಕಿ ಚೆನ್ನಾಗಿ ರುಬ್ಬಿ ಮಸಾಲೆ ಹರಿರಿ, ಕಾಲನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ವಿಚಾರಿಸ್ಕೊಳ್ತೀನಿ. ಅಡ್ರೆಸ್ ಇತ್ತು ಬಿಡಿ ಸರ್. ಬೇಕಪ್ಪ ಅವಾಗ ಖಾನ್ ಅರೆಸ್ಟ್ ಮಾಡ್ತಾರಂತೆ. ನಾನು ಹೋಗಲ್ಲಪ್ಪ. ಯಾರು ಬರ್ತಿರೋ ನನ್ನ ಜೊತೆ? ಸದ್ಯ ನಾನು ಕರೀತಿದ್ರು ಸಾಕು. ಏನ್ ವಾಯ್ಸ್ ರಘುರಾಮ್, ನೀನ್ ಬರೋಸ್ತಿ ನಿಗರ್ ಬೇಡ. ನಾ ಹೋಗ್ತಾ ಇರೋದು ಮಫ್ತಿಲಿ, ಮಫ್ತಿ ಒಳಗೆ ನೀನ್ ಪೊಲೀಸ್ ಅನ್ನ ಕಾಣಿಸ್ತೀಯ. ನಿನ್ನ ಮಕ್ಕೆ ನೋಡೋ ಟೇಬಲ್ ಮೇಲೆ ಗಲ್ಲಿಟ್ಟಿದ್ದೀನಿ, ತಗೊಂಡ್ ಬಾ. ಇಲ್ಲಿಂದ ಒಬ್ಬನು ಆಚೆ ಹೋಗ್ಬಾರ್ದು, ಎಲ್ಲಾರ್ನು ಕತ್ತರಿಸ್ರು. ಸರ್ ಓಂ ಪ್ರಕಾಶ್ ರಾವ್ ಶೂಟಿಂಗ್ ಸರ್, ಊಟಕ್ಕೆ ಅದಾರ ಸರ್? ಮುಚ್ಕೊಳ್ಳೋ ಬಾಯಿ, ಶೂಟಿಂಗ್ ನೋಡಕ್ಕ ಬಂದಿದೀವಿ ನಾವು. ನಟೋರಿಯಸ್ ಕ್ರಿಮಿನಲ್ ಖಾನ್ ಅರೆಸ್ಟ್ ಮಾಡಕ್ ಬಂದಿದೀವಿ ನಾವು. ಕೋಣಂದ್ರು ಇವನೇನಾ?
ಎಲ್ಲ ಡೆಡ್ ಬಾಡಿ ಮಲ್ಕೊಂಬಿಟ್ಟರೆ ಕೇಳಿಸ್ಕೊಳು, ಸತ್ತೋರ್ ಜೊತೆ ಸತ್ತೋರ್ ತರ ಮಲಿಕೊಂಡಿದ್ರೆ ಜೀವ ಉಳಿಸ್ಕೋಬಹುದು, ಬಿದ್ಕೊಳ್ಳೋ. ಅಯ್ಯೋ ಏನ್ ಸರ್ ನಿಮ್ ಐಡಿಯಾ, ಇದು ಉತ್ತರ ಇದು ದಕ್ಷಿಣ, ಇನ್ನೇನು ಹುಡುಕ್ತಾ ಇದೆಯೋ ಸರ್? ಉತ್ತರ ತಲೆಗ್ ಮಲಗ್ಬಾರ ಸರ್, ನಮ್ ತಲೆ ತಗೊಂಡು ಆನೆ ಮಲಿಕ್ ಬಿಡ್ತಾರೆ. ಬಿದ್ಕೋ ಸರ್, ಇನ್ ಯಾವ್ದು ತಲೆ ನಿಮ್ ಸಿಕ್ತು? ಸರ್ ತಗೊಂಡ್ ಬಳ್ಕೊ ಸರ್. ಏನ್ ವಿಭೂತಿ ಹಚ್ಕೊಳ್ತಾ ಇದೀಯಾ? ಎಲ್ಲಂದ್ರಲ್ಲಿ ಬಳ್ಕೊಂಡ್ ಬಿದ್ಕೋ. ಯಾವನಾದ್ರೂ ಬದುಕವನೇನೋ, ಒಬ್ನೋ ಬಾಕಿ ಇಲ್ಲ ಭಯ. ಸರ್ ಕರೆಕ್ಟ್ ಆಗಿ ಹಚ್ಕೊಂಡಿದ್ದಾನೆ ಇಲ್ವಾ ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಸರ್. ಓಹೋ ಸೂಪರ್, ನನಗೂ ಸ್ಪಚ್ಚೋ. ಏನ್ ಬಟ್ಟ ಇಕ್ತಾ ಇದೀಯಾ? ಜಾಕ್ಲ ಮುಳುಗ್ತಾ ಇದೀಯಾ? ಆ ಕಾನ್ ಬಂದ್ ನಮ್ ಸಾಯಿಸೋದ್ ಬೇಡ ಕಣೋ. ನೀನ್ ಗ್ಯಾಸ್ ಕುಡಿದ್ರೆ ಸಾಕು, ನೆಗದ್ ಬಿದ್ದಲ್ಲಿ ಕೈ ಆಗ್ಬಿಡ್ತೀವಿ ಕೊಡು. ಏನ್ ಮಾಡ್ಕೊಳ್ಳೋ ಹತ್ರ ಬರ್ತದೆ ಸರ್. ಇಲ್ಲಿ ಯಾವನ ಬದುಕವನು? ಸರ್ ಲಾಸ್ಟ್ ಅಂಡ್ ಫೈನಲ್ ಸರ್, ಆಗ್ತಿಲ್ಲ ಸರ್. ನೋಡೋ ನೀ ಟ್ರಾನ್ಸ್ಫರ್ ಬಡ್ಸ್ಕೊಳಕ್ ಬೇಡ ಕೊಡೋ, ನಾನೇ ಟ್ರಾನ್ಸ್ಫರ್ ಬಡ್ಸ್ಕೊಬಿಡ್ತೀನಿ. ಸರ್ ದೇವ್ರ ಶಬ್ದ ಕೊಟ್ಟ ಸರ್, ವಾಸನೆ ಕೊಟ್ಟ ಸರ್. ಅವನ್ನೇ ಕೇಳೋಗು ಕಿಸಿ, ಏನೋ ಗಂಕಾರ್ಯ ಮಾಡ್ಬಿಟ್ಟಿದ್ರಿ ಅಂತ. ಲೇರೆ ಕಾಸ ಮಕ್ಕಳ ಆಗೋಯ್ತು ನಿಮ್ ಕತೆ.